ನಮಸ್ಕಾರ ಕರ್ನಾಟಕ. ಆಲ್ಟೋ K10 ಇಲ್ಲಿ ಬಂದು ಇದು ಮನೆ ಹತ್ರ ನಿಲ್ಲಿಸಿದಾಗ ಎಲೆಕ್ಟ್ರಿಕಲ್ ಇಶ್ಯೂಸ್ ಆಗಿ ಇಲ್ಲಿ ಬಂದು ವೈರ್ನ ಕಚ್ಚಾಕಿ ಶಾರ್ಟ್ ಆಗಿ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ನಮ್ಮ ದೇವನಹಳ್ಳಿಯಿಂದ ಸ್ವಲ್ಪ ಒಂದು 12 ಕಿಲೋಮೀಟರ್ ದೂರದಲ್ಲಿ ಹಳ್ಳಿನಲ್ಲಿ ಹೋಗಿ ಟೋ ಮಾಡ್ಕೊಂಡು ತೊಗೊಂಬಂದ್ವಿ. ಕಂಪ್ಲೀಟ್ ವೈರ್ನೆಲ್ಲ ರಿಮೂವ್ ಮಾಡಿ ವೈರಿಂಗ್ ಕಿಟ್ನ ಚೇಂಜ್ ಮಾಡಿ ಎಲ್ಲೆಲ್ಲಿ ಸ್ಕಿನ್ ಆಗಿತ್ತು ಎಲ್ಲೆಲ್ಲಿ ಕಟ್ ಮಾಡಿದ್ವಿ, ಮತ್ತು ಎಕ್ಸ್ಟ್ರಾ ವೈರ್ ಕೊಟ್ಟು ಜಾಯಿಂಟ್ ಮಾಡಿ ಗಾಡಿ ರನ್ನಿಂಗ್ ಕಂಡೀಷನ್ ಬಂದಿದೆ, ಸ್ಟಾರ್ಟ್ ಆಗಿದೆ. ಮೇಜರ್ ಏನು ಅಂತ ಹೇಳಿದ್ರೆ ಮಳೆಗಾಲ ಆಗಿರ್ಬೋದು ಅಥವಾ ಎನಿ ಗಿಡಗಳು ಬೆಳೆದಿರೋ ಕಡೆ ಗಾಡಿನ ನಿಲ್ಸೋದು ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು ಸಿಮೆಂಟ್ ನೆಲದ ಮೇಲೆ ಅಥವಾ ಪಾರ್ಕಿಂಗ್ ಸಪ್ರೇಟ್ ಇದ್ದ ಕಡೆ ಮಾಡಿದಾಗ ಇಲಿಗಳು ಗಾಡಿ ಒಳಗಡೆ ಹೋಗೋದಿಲ್ಲ. ಮೇಯ್ನ್ ಇಲಿ ವೈರ್ ಕಚ್ಚಿದ ಪರವಾಗಿಲ್ಲ, ರೆಡಿ ಮಾಡ್ಕೊಳ್ಬೋದು, ಒಳಗಡೆ ಹೋಗಿ ಏನಾದರೂ ಇಲಿ ಸತ್ತೋಗ್ಬಿಟ್ರೆ ಬಟ್ ಆ ಸ್ಮೆಲ್ ಪರ್ಮನೆಂಟ್ ಆಗ್ಬಿಡುತ್ತೆ. ಆದಷ್ಟು ಫ್ಲಾಟ್ ಲ್ಯಾಂಡ್ ಅಂತ ಅಥವಾ ಇಲ್ಲಾಂದ್ರೆ ಡ್ರೈ ಲ್ಯಾಂಡ್ ಹತ್ರ ನೀವು ಗಾಡಿ ನಿಲ್ಸ್ಕೊಳ್ಳಿ, ಮನೆ ಮುಂದೆ ಪಾರ್ಕಿಂಗ್ ಇದ್ರೆ ಪಾರ್ಕಿಂಗ್ ಅಲ್ಲೇ ಗಾಡಿನ ನಿಲ್ಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇಲಿಗಳನ್ನ ಸಾಯೋದಕ್ಕೆ ಗಾಡಿನಲ್ಲಿ ಬಿಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ಆಪರ್ಚುನಿಟಿನ ಕಸ್ಟಮರ್ಗೆ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಸಾನ್ವಿಯಾಟ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ, ನಮ್ಮ ಒಂದು ಸಾನ್ವಿಯಾಟ ದೇವನಹಳ್ಳಿಗೆ ವಿಸಿಟ್ ಮಾಡಿ, ಏನೇ ತೊಂದರೆ ನಿಮ್ಮ ಕಾರಲ್ಲಿ ಇದ್ರೆ ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಒಂದು ಎಡಿಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.